ಮೈಸೂರಿನ ನಂಜನಗೂಡಲ್ಲಿ ಮಹಿಷಾಸುರ ಸಂಹಾರ ವಿವಾದಕ್ಕೆ ಸಂಬಂಧಪಟ್ಟಂತೆ ದಲಿತ ಮುಖಂಡರು ಹಾಗೆ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ರಾಕ್ಷಸ ಮಂಟಪ ಬಳಿ ಅಂಧಕಾಸುರ ಸಂಹಾರ ಆಚರಣೆಗೆ ಅಡ್ಡಿಯನ್ನ ಮಾಡಲಾಗಿದೆ. ಶ್ರೀಕಂಠೇಶ್ವರ ದೇವಾಲಯ ಸಮೀಪದಲ್ಲಿರುವಂತಹ ರಾಕ್ಷಸ ಮಂಟಪ ಇದು. ರಾಕ್ಷಸ ರೂಪದಲ್ಲಿ ಮಹಿಷಾಸುರನ ಚಿತ್ರ ಬಿಡಿಸಿದ್ರು ಸ್ಥಳೀಯರು. ಚಿತ್ರ ಬಿಡಿಸಿದ್ದಕ್ಕೆ ದಲಿತ ಸಂಘರ್ಷ ಸಮಿತಿ ಸದಸ್ಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಭಾವನೆಗೆ ಧಕ್ಕೆಯಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಪೊಲೀಸರಿಂದ ನಂಜುಂಡೇಶ್ವರನ ಭಕ್ತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಲಾಗಿದೆ. ಪ್ರಕರಣ ಏನಾಗಿರ್ಬೋದು, ಅಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಅಲ್ಲಿ ಗಲಾಟೆ ಆಗಿದೆ ಅಂತ. ಮೈಸೂರಿನ ನಂಜನಗೂಡಿನಲ್ಲಿ ಮಹಿಷಾಸುರ ಸಂಹಾರ ವಿವಾದಕ್ಕೆ ಸಂಬಂಧಪಟ್ಟಂತೆ ಧನುರ್ಮಾಸದ ಅಂಗವಾಗಿ ಅಲ್ಲಿ ಪ್ರತಿ ವರ್ಷ ಸಹ ರಾಕ್ಷಸ ಸಂಹಾರದ ಆಚರಣೆಯನ್ನು ಮಾಡಲಾಗುತ್ತೆ. ಆ ಸಮಯದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ರಾಕ್ಷಸ ಮಂಟಪ ಮುಂದೆ ಅಂಧಕಾಸುರ ಸಂಹಾರ ಆಚರಣೆಗೆ ಅಲ್ಲಿ ಅಡ್ಡಿಯನ್ನು ಮಾಡಲಾಗಿತ್ತು. ಶ್ರೀಕಂಠೇಶ್ವರ ದೇವಾಲಯ ಸಮೀಪದಲ್ಲಿರುವಂತಹ ರಾಕ್ಷಸ ಮಂಟಪ ಇದು. ಈ ಬಾರಿ ರಾಕ್ಷಸ ರೂಪಕ್ಕೆ ಮಹಿಷಾಸುರನ ಚಿತ್ರವನ್ನ ಸ್ಥಳೀಯರು ಬಿಡಿಸಿದ್ರು, ಹಾಗಾಗಿ ಅಲ್ಲಿ ಗಲಾಟೆ ನಡೆದಿದೆ. ಅಂಧಕಾಸುರ ಸಂಹಾರ ತಲೆ ತಲೆಮಾರುಗಳಿಂದ ನಂಜನಗೂಡಿನಲ್ಲಿ ಇಡೀ ಕರ್ನಾಟಕದಲ್ಲೇ ಅಂಧಕಾಸುರ ಸಂಹಾರ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಇವತ್ತು ಬೆಳಗ್ಗೆಯಿಂದನೇ ಇದಕ್ಕೆ ಪ್ರೀ ಪ್ಲ್ಯಾನ್ ಮಾಡಿ ಇದನ್ನು ತಡಿಬೇಕು, ಶ್ರೀಕಂಠೇಶ್ವರ ಉತ್ಸವವನ್ನು ತಡಿಲೇಬೇಕು ಅಂತ ಹೇಳಿ ಕೆಲವಂಥ ಕಿಡಿಗೇಡಿಗಳು ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡ್ತಿದ್ರು. ಇದರ ಸಂಪೂರ್ಣ ಮಾಹಿತಿ ಪೊಲೀಸವ್ರಿಗೆ ಇತ್ತು. ಆದರೂ ಅವರು ಯಾರು ಕಿಡಿಗೇಡಿಗಳು ಇದನ್ನು ಕೆಲಸವನ್ನು ಮಾಡಿದ್ರು, ಸಂಜೆ 5 ಗಂಟೆಯಿಂದನೇ ಇದೇ ಜಾಗದಲ್ಲಿದ್ದರು. ಅವರುಗಳನ್ನು ತಗೊಂಡೋಗಿ ಇವತ್ತು ಅರೆಸ್ಟ್ ಮಾಡಿದೆ. ಯಾರ್ಯಾರು ಶ್ರೀಕಂಠೇಶ್ವರ ಭಕ್ತರುಗಳಿದ್ರು ಅವರುಗಳಿಗೆ ಲಾಠಿ ಚಾರ್ಜ್ ಮಾಡಿ ಇವತ್ತು ಶ್ರೀಕಂಠೇಶ್ವರನಿಗೆ ನೀರನ್ನು ಎರಚಿ, ಏನು ಕುಳಿತಾ ಇದ್ದಂತಹ ನೀರನ್ನ ಶ್ರೀಕಂಠೇಶ್ವರನಿಗೆ ಎರಚಿ ಸಾವಿರಾರು ಲಕ್ಷಾಂತರ ಜನ ಶ್ರೀಕಂಠೇಶ್ವರ ಭಕ್ತಾದಿಗಳಿಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಶ್ರೀಕಂಠೇಶ್ವರ ಭಕ್ತರಿಗೆ ಅವಮಾನ ಮಾಡಿದ್ದಾರೆ. ಅಂಧಕಾಸುರ ಸಂಹಾರ ನಡೀತಾ ಇತ್ತು, ಆದರೆ ಈ ವರ್ಷ ಕೆಲವು ಕಿಡಿಗೇಡಿಗಳು ಬಂದು ಅದನ್ನ ತಡೆಯೋಕ್ಕೆ ಪ್ರಯತ್ನ ಪಟ್ಟರು. ಅದನ್ನ ಅಧಿಕಾರಿಗಳು ತಿಳಿಸಿದ್ರು ಕೂಡ ಅವ್ರನ್ನ ತಡೆದೇ ಅವರು ನಮ್ಮ ಶ್ರೀಕಂಠೇಶ್ವರ ಭಕ್ತಾದಿಗಳ ಮೇಲೆ ಅವರು ಲಾಠಿ ಚಾರ್ಜ್ ಮಾಡಿ ಉತ್ಸವಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳೇ ತಡೆಯೋಕ್ಕೋಗಿ ಅದರಿಂದ ಜನಗಳ ಗೊಂದಲಕ್ಕೀಡಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೆ ಲಾಠಿ ಚಾರ್ಜ್ ಎಲ್ಲ ಮಾಡಿದರೆ ನಮ್ಮ ಭಕ್ತಾದಿಗಳ ಮೇಲೆ ತುಂಬ. ಮತ್ತು ಶ್ರೀಕಂಠೇಶ್ವರನ ವಿಗ್ರಹದ ಮೇಲೆ ಎಂಜಲ್ ನೀರನ್ನ ಕೂಡ ಎರಚಿದ್ದಾರೆ. ಯಾರು ಕಿಡಿಗೇಡಿಗಳು ಬಂದಿರೋ ತಡಿಬೇಕು ಅಂತ ಅವರು. ಇದನ್ನೆಲ್ಲ ನಾವು ಪ್ರತಿಭಟಿಸಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಎಲ್ಲರೂ ಸೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.